ಇಷ್ಟೊಂದು ಸುಮಾರು 38 ವರ್ಷ ನಾ ರಾಜಕಾರಣ ಮಾಡಿ ಜಾಂಟ ಸರೇ ಆಯ್ಕೆ ಆಯ್ಮಿ ಆದ್ರೆ ಗಣೇಶ್ ಹುಟ್ಟಿರೋ ನಸೀಬ್ ಏನೈತಿ ನನಗೆ ಗೊತ್ತಿಲ್ಲ ಇಷ್ಟೊಂದು ಜನಸಾಗರ ಇವತ್ತು ಸೇರಿದೆಲ್ಲ ಅದು ಗೆಲುವ ನಿಶ್ಚಿತತೆ ಸಂದರ್ಭದಲ್ಲಿ ಹೇಳ್ಬಿಟ್ಟಾಗುತ್ತೆ ಯಾವ ರೇವಡೆ ಅವ್ರು ಹೇಳಿದ್ರು ನಾವು ಕಾಂಗ್ರೆಸ್ ಪಕ್ಷ ಬಿಡುದಿಲ್ಲ ಅಂತ ಹೇಳಿ ಶ್ಯಾಮ್ ರೌಡಿ ಅವರು ಕಾಂಗ್ರೆಸ್ ಪಕ್ಷ ಬಿಡೋದು ಸೂರ್ಯಚಂದ್ರ ಯಾತರ ಉದಯ ಆಗ್ತಾನೋ ಆ ತರ ಶ್ಯಾಮ್ ರೌಡಿ ಕೂಡ ಯಾವಾಗೂ ಉದಯದ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ನಾನು ವೈಯಕ್ತಿಕವಾಗಿ ಸೂರ್ಯಚಂದ್ರ ಇರೋ ತನಕ ಶ್ಯಾಮ್ ರೌಡಿ ಆಗ್ರಿ ರಾಮಮಾಣಿ ಆಗ್ರಿ ಎಲ್ಲ ಪುರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಗೊತ್ತೈತೆ ಪ್ರಕಾಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಇವತ್ತು ನೀವು ಎಲ್ಲರೂ ಅಂತಿರ್ಬೇಕು ವೇದಿಕೆ ಮ್ಯಾಗ ಯಾರು ರಾಜ್ಯದ ನಾಯಕರು ಕಾಣ್ತಾ ಇಲ್ಲ ರಾಜ್ಯದ ನಾಯಕರು ಯಾರಪ್ಪ ಅಂದ್ರೆ ವೇದಿಕೆ ಮೇಲೆ ಕೂತವ್ರ ಕಾರ್ಯಕರ್ತರು ರಾಜ್ಯದ ನಾಯಕರು ಯಾರಂದ್ರೆ ಈ ಕೆಳ ಕೂತಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ನಿಮ್ಮ ಸೇವಕರು ನಾವು ಮಾಡಿದಂತ ಕಾರ್ಯವನ್ನು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಕಾರ್ಯ ಮಾಡಿದ ಬಗ್ಗೆ ಎಲ್ಲರೂ ತಮ್ಮ ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದರು ಇವತ್ತು ಆ ವಿಚಾರಕ್ಕೆ ನಾ ಇವತ್ತು ಹೋಗುದಿಲ್ಲ ಅದ್ರ ಒಂದು ಮಾತು ಹೇಳ್ತೇನೆ ನಾನು ಏನು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕಂತ ಸಂಕಲ್ಪ ಗೋಳವರದ ಏನು ಒಂದು ಆಸೆ ಇತ್ತು ಯಾವುದ ಪರಿಸ್ಥಿತಿಯ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಬಂದೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು ಎಲ್ಲರೂ ಹೋರಾಟ ಮಾಡಿದ್ದಾರೆ ಕಮಿಟಿಯವರು ಸಂಕಲ್ಪಗಳನ್ನು ಕರ್ಕೊಂಡ ಎಲ್ಲರೂ ಹೋರಾಟ ಮಾಡಿದ್ದಾರೆ ಏನಂತ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ನಾವು ಕೂಡ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಆದ್ರೆ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತೈತೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳೇ ಆಗಲಿ ಅಥವಾ ಬೇರೆಯವರು ಮುಖ್ಯಮಂತ್ರಿಗಳೇ ಆಗಲಿ ಮಲ್ಲೇ ಕೆಲಸ ಬೆಳಗಾವಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡೋದು ಜಿಲ್ಲೆಗೆ ಬರಬೇಕಂತ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಚಿಕ್ಕೋಡಿಯಲ್ಲಿ ತರ್ತೀವಿ ವಿಶೇಷವಾಗಿ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫೀಸ್ ಇರಬಹುದು ಜಿಲ್ಲಾ ಕಚೇರಿ ಇರಬಹುದು ಮೂರನೇದಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಡಿಸಿಸಿ ಬ್ಯಾಂಕ್ ಚಿಕ್ಕೋಡಿ ಒಳಗೆ ಬರ್ತೈತೆ ಚಿಕ್ಕೋಡಿ ಒಳಗೆ ಡಿಸಿಸಿ ಬ್ಯಾಂಕ್ ಶಾಖೆಯನ್ನ ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಯಾವುದ ತರದ ಇದರಲ್ಲಿ ಬೇರೆ ವಿಚಾರ ಇಲ್ಲ ಜಿಲ್ಲೆಗೊಂದು ಡಿಸಿಸಿ ಬ್ಯಾಂಕ್ ಆಗಬೇಕು ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಆಗಬೇಕು ಆಮೇಲೆ ಸದಲಗ ಕ್ಷೇತ್ರ ತಾಲೂಕು ಆಗಬೇಕು ಜನರು ಅನುಕೂಲ ಮಾಡುತ್ತಲ್ಲ ಈಗ ನಾವು ಇವತ್ತು ರಾಜಕಾರಣ ಮಾಡ್ತಾ ಇದ್ದೀವಿ ವೈಯಕ್ತಿಕ ನಮ್ಮ ಸಲುವಾಗಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ವಿರೋಧಿ ಪಕ್ಷದ ಬಗ್ಗೆ ನನಗೇನು ಮಾತಾಡೋದು ಅವಶ್ಯಕತೆ ಇಲ್ಲ 12 ವರ್ಷ ಇವರು ರಾಜಕಾರಣ ಮಾಡಿದ್ರಿ 12 ವರ್ಷದಾಗ ನೀವು ಈಗ ಮಹಾಲಕ್ಷ್ಮಿ ಯಾತ ನೀರಾವರಿ ಮಾಡಲಿಕ್ಕೆ ನಾವೇನು ತೊಂದರೆ ಮಾಡಿದ್ವು ಮಾಡಬೇಕಾಗಿತ್ತು ಅವಾಗ ತುಂಬಾ ಚುಂಬಿ ಮಾಡಿದ್ರಿ ಬೆಂಗಳೂರ ಪುತ್ತ 12 ವರ್ಷ ಏನು ತುಂಬಾ ಚುಂಬಿ ಕೆಲಸ ಮಾಡಿದ್ರು ಏನ್ ಮಹಾಲಕ್ಷ್ಮಿ ಆದ ನೀರಾವರಿ ಮಾಡೋದು ಅವ್ರು ನಿಮ್ಗೆ ನೆನಪು ಬಂದಿರು ಆ ತುಂಬಾ ಚುಂಬಿ ಕೆಲಸದಾಗ ನೀವು ಏನ್ ಮಾಡಿದ್ರು 12 ವರ್ಷ ನಾವೇನ್ ಬೇಡ ಅಂದಿದ್ರು ನಿಮ್ ಸರ್ಕಾರದ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು ನೀವೊಬ್ಬರ ಸರ್ಕಾರಿ ಮುಖ್ಯ ಸಚೇತಕರಾದ್ರಿ ಅದಾದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಪಡ್ಕೊಂಡ್ರಿ ಅವಾಗ ನಿಮ್ಗೆ ಮಹಾಲಕ್ಷ್ಮಿ ಯಾತ್ರ ಅವ್ರಿ ಯೋಜನೆ ನೆನಪಾಗ್ಲಿಲ್ಲ ಅಣ್ಣಗಳಿಗೆ ಮಾಡಬೇಕಾಗಿತ್ತು ಕಡೆಗೆ ಚುನಾವಣೆ ಯಾವಾಗ ಸಮೀಪ ಬರ್ತೈತಿ ಒಟ್ಟ ವೆಚ್ಚದಾಗ ಏನೈತೆ ಒಟ್ಟ ವೆಚ್ಚದಾಗ 260 ಕೋಟಿ 100 ಕೋಟಿ ರೂಪಾಯಿ ಮಾತ್ರ ಟೆಂಡರ್ ಕರೆದ್ರು ಯಾಕೆ ಕರೆದ್ರು 263 ಕೋಟಿ ಟೆಂಡರ್ ಆಗ್ತಿತ್ತಂದ್ರೆ
40% ಕಮಿಷನ್ ಬರ್ತಿತ್ತು. ಆವಾಗ ಚುನಾವಣೆ ನಿಲ್ಲಾರು, ಆವಾಗ ಚುನಾವಣೆ ನಿಲ್ಲಾರು, ಅದು ಆಗಲಿಲ್ಲ, ಕೈಗೂಡು ಬರಲಿಲ್ಲ ಅವ್ರಿಗೆ. 12 ವರ್ಷ ತಮ್ಮ ರಾಜಕೀಯ ಜೀವನದಾಗ ಏನ್ ಮಾಡಿದ್ರು? ಈಗ ಸುಮ್ಮನೆ ಎಲ್ಲ ವಾದಲ್ಲಿ ಅದೇನಂತಾರ, ಊಟ ಬೋಲ ನೇತಾನ ಬೋಲ, ಇದನ್ನ ಬಿಟ್ಟು ಅವ್ರ ಕಡೆ ಏನ್ ಬ್ಯಾರೆ ಕೆಲಸ ಇಲ್ಲ. ನಾ ಕೋಟ ಬೋಲತ್ತೆ, ನಾವ ಕೆಲಸ ಮಾಡಿಸ್ವೇ ಬಿಡಂಗಿಲ್ಲ. ಮಹಾಲಕ್ಷ್ಮಿ ಆತ ನೀರಾವರಿ ಆಗೋದ್ ಗಣೇಶ್ ಉಕ್ಕೇರಿ 5 ವರ್ಷ ಎಲ್ಲ, 1.5 ವರ್ಷ ಏನು ಜನರ ನಿಮ್ಮ ಮಹಾಲಕ್ಷ್ಮಿ ಆತ ನೀರಾವರಿ ಐತಿ. ಇದು 2007ರಲ್ಲಿ ಗಡಕನಾಟದಾಗ ಚಾಲನೆಯನ್ನು ಕೊಟ್ಟಿದ್ರು. ಅಲ್ಲಿಂದ ಅದ ಇಕ್ಕಡೊಮ್ಮೆ ಹಾಕೊಂಡು ಈ ಒಂದು ಹಂತಕ್ಕೆ ಬಂದಿದ್ದೆ. ಆ ಯೋಜನೆಯನ್ನ ಮಾಡೋರು ಗಣೇಶ್ ಉಕ್ಕೇರಿ ಮತ್ತು ಪ್ರಕಾಶ್ ಉಕ್ಕೇರಿ. ಮಾಡಿದ್ರೆ ರಾಜಕೀಯ ನಿವೃತ್ತಿ ತಗೋತೇವ್ ನಾವು. ಯಾವ ಪಕ್ಷದ ಮುಖ್ಯಮಂತ್ರಿ ಇರಲಿ, ರಾಜ್ಯದ ಯಾವ ಮುಖ್ಯಮಂತ್ರಿ ಬೇಕಾದ ಮುಖ್ಯಮಂತ್ರಿ ಇರಲಿ, ಪ್ರಕಾಶ್ ಉಕ್ಕೇರಿ ಏನ್ ಕಾಗದ ತಗೊಂಡು ಹೋಗ್ತಾನೋ ಆ ಕಾಗದಕ್ಕೆ ಸಹಿ ಆಗಬೇಕು. ನಮಗ ಮಹಾಲಕ್ಷ್ಮಿ ಆತ ನೀರಾವರಿ ಯೋಜನೆ ಆಗ್ಬೇಕು. ಕರ್ನಾಟಕ ರಾಜ್ಯದಾಗ ಇವತ್ತ ಮಾಪೂರದಿಂದ ಬಿದ್ದಂತ ಮನೆಗಳಿಗೆ ಪ್ರತಿ ಮನೆಗಳಿಗೆ 5 ಲಕ್ಷ ರೂಪಾಯಿ ಒಟ್ಟಾಗಿ ನಾವು ನಮ್ದು ವಿಚಾರ ಐತಿ. ಎಲ್ಲರಿಗೂ ಮನೆ ಯಾರು ಇವತ್ತು ಮನೆ ಮಂಜೂರು ಮಾಡ್ತೀವ್ರಿ, 5 ಲಕ್ಷ ರೂಪಾಯಿ ಮನೆ ಮಂಜೂರು ಮಾಡಿಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಇವತ್ತ ನಿಮಗೆ 2014ರಿಂದ ನಿಮಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಆರಿಸ್ಕರಿಸಿದ್ವಿ ನಾವು. ನೀವೇನ್ ಮಾಡಿದ್ರಿ? ಚಿಕ್ಕೋಡಿ ಸದಲಗ ಬಂದಂತ ಕಾರ್ಯಕರ್ತರು ಯಾವುದೋ ಒಂದು ಕೆಲಸ ತಗೊಂಡು ಆದ್ರ ಅವ್ರಿಗೇನ್ ಮಾಡಿದ್ರಿ? ಹೂವ ಇಟ್ಟು ಕಳಿಸಿರಿ. ಯಾರಿಗೆ ಹೂವ ಇಟ್ರಿ? ಯಾರಿಗೆ ಏನಿಟ್ರಿ? ಬ್ಯಾರೆ ಬೇರೆ ನಮೂನೆ ಹೂವ ಇಟ್ಟಿಟ್ಟು ಕಳಿಸಿರಿ ಅಂದ್ರೆ, ಹೂವ ಇಟ್ಟು ಕಳಿಸಿರಿ ಅಂದ್ರೆ ಏನ? ನಿಮ್ಮನ್ನ ಯಾವ ತರ ನಿಮ್ಮನ್ನ ಹೂವ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ನೀವು ಹೂವ ಇಟ್ಟು ಕಳಿಸಿರಿ ಅಂದ್ರೆ ಏನ? ಕೆಲಸ ಮಾಡಿ ಕೊಡ್ರಿಲ್ಲ. ಎರಡು ಬೇಗಳ ಮಾತಾಡಿ ನಿಮ್ಮನ್ನ ಮನೆಗೆ ಕಳಿಸ್ಕೊಟ್ರಿ. ಆ ದೃಷ್ಟಿಯಿಂದ ನಾನು ವಿಚಾರ ಮಾಡಿ, ನೀನು ಮಂತ್ರಿ ಸ್ಥಾನ ಆದ್ರೆ ಹೋಗಲಿ. 2014ರಾಗ ಲೋಕಸಭಾ ಚುನಾವಣೆ ನೋಡ್ರು ಕೈ ನೋಡ್ರು ಅಂತೇಳಿ 2014ರಾಗ ಚುನಾವಣೆ ನೀಕ್ಮಿ. ಮೋದಿ ಬಂದ್ರು ಚಿಕ್ಕೋಡಿ, ಎಲ್ಲಾರು ಹೇಳಕತ್ರು ಏ ಪ್ರಕಾಶ್ ಉಕ್ಕೇರಿ ಸೋರ್ತಾರೆ, ನಾ ಮೋದಿ ಬಂದಂದ್ರೆ ಪ್ರಕಾಶ್ ಉಕ್ಕೇರಿ ಸೋರ್ತಾರೆ. ಅವಾಗ ಏನಾಯ್ತು? ಮೋದಿ ಬಂದಿದ್ದ ಮತ್ತ ಪ್ರಕಾಶ್ ಉಕ್ಕೇರಿನ ಗೆಲುವು ಆಯ್ತು. ಈಗೂ ಮೋದಿ ಬರ್ಲಿ ಗಣೇಶ್ ಉಕ್ಕೇರಿ ಗೆದ್ದು ಬರ್ತಾ ಇದ್ರಾಗೇನ ಇದ್ರಾಗ ಎಣ್ಣೆ ಮಾತೇ ಇಲ್ಲ. ಮಾಧ್ಯಮದವ್ರು ಇವತ್ತು ನೋಡ್ತಾ ಇದಾರ, ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಇವತ್ತೆಲ್ಲ ಸೇರಿದಾರೆ. ಆ ದೃಷ್ಟಿಯಿಂದ ನಾವ್ ಯಾವ ಸಿನಿಮಾ ಆಕ್ಟರ್ ಕರೆದು ನಾಮಿನೇಷನ್ ಮಾಡಿಲ್ಲ. ಇವತ್ತ ನಾವು ನಿರ್ದೇಶನ ಮಾಡ್ತಾ ಇದೀವಿ ನಿಮ್ ನಮ್ಮ ಪಕ್ಷದ ಕಾರ್ಯಕರ್ತರಿಂದ, ನಮ್ಮ ಪಕ್ಷದ ನಾಯಕರ ಕಡೆಯಿಂದ ಇವತ್ತು ನಾವು ನಾಮ ನಿರ್ದೇಶನ ಮಾಡ್ತಾ ಇದ್ದೀವಿ. ನಾವು ಯಾರ ಸಿಗ್ಗಾವಳಿ ಮತ ಕ್ಷೇತ್ರದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿನಿಮಾ ಆಕ್ಟರ್ ಕರ್ಕೊಂಡು ಬಂದು ನಾಮ ನಿರ್ದೇಶನ ಮಾಡ್ತೀವಿ. ಆಯ್ತು, ಸಿನಿಮಾ ಆಕ್ಟರ್ ಅಂದ್ರೆ ಬಂದಾಗ ಬಂದು ನೋಡ್ತಾರೋ ಹೋಗ್ಬಿಡ್ತಾರ. ಆದ್ರೆ ಒಬ್ಬರು ಮುಖ್ಯಮಂತ್ರಿ ಆದವರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ತಾವು ಒಬ್ಬರ ಬಂದು ನಾಮ ನಿರ್ದೇಶನ ಮಾಡಬೇಕಾಗಿತ್ತು. ಆದ್ರೆ ಇವತ್ತ ಸಿಗ್ಗಾವದಾಗ ಏ ಪ್ರಚಂಡ ಕಾರ್ಯಕರ್ತರು ಕಾಣಬೇಕು, ಅದರಿಂದ ರಾಜ್ಯದ ಮೇಲೆ ಪರಿಣಾಮ ಆಗ್ತೈತೆ ಅಂತ. ಆಯ್ತು, ಸಿನಿಮಾ ಆಕ್ಟರ್ ಮಾತಾಡಿದ ಮನೆಗೆ ಹೋದ ಮುಗಿದು ಹೋಯ್ತು ಕೆಲಸ. ಆದಷ್ಟಿಂದ ಮಹಾಲಕ್ಷ್ಮಿ ಆತ ನೀರಾವರಿ ನಾಮ ಮಾಡೋರ ಮಲ್ಲೇಗಾಗಿ ಬೆಳಗಾವ್ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡೋ ನಮ್ಮ ಎಲ್ಲಾ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ತೀನಿ. ಮತ್ತೆ ಚಿಕ್ಕೋಡಿ ಜಿಲ್ಲಾ ಘೋಷಣೆಯನ್ನ ನಾವು ಪ್ರಕಾಶ್ ಉಕ್ಕೇರಿ ನಾವು ಮಾಡ್ತೇವೆ. ಆಗಲಿಲ್ಲ ಅಂದ್ರೆ ಪ್ರಕಾಶ್ ಉಕ್ಕೇರಿ ಏನ್ ಮಾಡ್ತಾ ಮುಂದೆ ಅವಾಗ ಹೇಳ್ತೇನೆ ನಾವು. ಆದಷ್ಟಿಂದ ಯಾತ ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ನಾವು ಪ್ರಾಮಾಣಿಕವಾಗಿ ನಿಮ್ ಸೇವೆ ಮಾಡಿದೀವಿ. ಒಬ್ಬರ ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿದೀವಿ ಅಂತ ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಇಷ್ಟೊಂದು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ಗೆಲ್ಲುವ ನಿಶ್ಚಿತ
ಅದ ಒಂದು ಮಾತು ಹೇಳ್ತೇನೆ ಜನ ಗೆಲ್ತೇವ ಅಂತ ಹೇಳಿ ನೀವು ಮಲಗಕ್ಕೆ ಹೋಗ್ಬೇಡ್ರಿ ಇದ ಗೊತ್ತಿಲ್ಲ ನಿಮ್ಗೆ ನರಿ ಮತ ಮಲದ ಕತಿ ನರಿ ಮಲಗ್ತಂತ ಮೊಲ ಮುಂದೋಯ್ತಂತ ಹಂಗೆ ನಮ್ಮ ಪರಿಸ್ಥಿತಿ ಆಗಿತ್ತು ಎಲ್ಲರೂ ನರಿ ಎಲ್ಲರೂ ನೀವು ನಿಮ್ ನಿಮ್ಮ ಗ್ರಾಮದಲ್ಲಿ ಪ್ರಚಂಡ ಬಹುಮತದಿಂದ ಆಗಬೇಕು ಯಾವ್ದೇ ಪರಿಸ್ಥಿತಿಯಾಗ ನಾವು ಇನ್ನು ಮುಂದಿನ ಕಾರ್ಯಕ್ರಮ ನಾವೇನು ಹಾಕೋತೇವೆ ಅದು ಇವತ್ತೇ ಹೇಳ್ತೇನೆ ಮಾಧ್ಯಮದವ್ರು ಅಂತಿರ್ಬೇಕು ಇದು ಜಿಲ್ಲಾ ಆಗೋದು ಹಲವಾರು ವರ್ಷಗಳಿಂದ ಮಾಧ್ಯಮದವ್ರದ್ದು ಬೇಡಿಕೆ ಇತ್ತು ಸಂಘಪಗೌಡಮ್ಮದವ್ರ ಜೊತೆ ಜನರ ಕೂಡ ಬೇಡಿಕೆ ಇತ್ತು ಉಪೋಷಣ ಕೂಡ ಮಾಡಿದ್ರು ಇನ್ನು ಸಂಘ ಆದ್ರೆ ಇವತ್ತು ನಮ್ಮ ಜೊತೆ ಇಲ್ಲ ಇನ್ನು ಮುಂದೆ ಯಾರೂ ಉಪೋಷಣ ಮಾಡೋದ ಅವಶ್ಯಕತೆ ಇಲ್ಲ ಆದೇಶದ ಪ್ರತಿ ತಂದ ಈಗ ವೇದಿಕೆ ಮೇಲೆ ನಿಮ್ಮ ಆದೇಶ ಪ್ರತಿ ಕೊಟ್ಟು ಕೊಡ್ತೀನಿ ಆಗಿರ್ತದೆ ಇದ್ರಾಗೇನೋ ಎಣ್ಣೆ ವಿಚಾರ ಏನು ಮತ್ತೆ ಯಾಕೆ ಜಿಲ್ಲಾ ಆಗೋದಿಲ್ಲ ನೋಡ್ತೇನೆ ನಾನು ನನಗೂ ಗೊತ್ತೈತೆ ಜಿಲ್ಲಾ ಹೆಂಗ್ ಮಾಡ್ಕೋಬೇಕು ಗೊತ್ತೈತೆ ಈ ಪೈಲಾನು ನಾವು ಬಹಳ ಪ್ರಯತ್ನ ಮಾಡಿದ್ವಿ ಎಲ್ಲ ಸಾಮಗ್ರಿ ಕರ್ಕೊಂಡು ಹೋಗಿದ್ವಿ ಅದ್ರದ್ದು ಯಶಸ್ವಿ ಆಗ್ಲಿ ಆದ್ರೆ ಹೆಸರೇ ನಮ್ಗೆ ಗೊತ್ತಿಲ್ಲ ನೀವು ಬೋಕಾಕ್ರೆ ಮಾಡ್ರಿ ಬೈಲೊಂಗಲ್ರೆ ಮಾಡ್ರಿ ನಾವೇನು ಅದು ಬರಂಗಿಲ್ಲ ಆದ್ರೆ ಚಿಕ್ಕೋಡಿ ಜಿಲ್ಲಾ ಮಾತ್ರ ಆಗಬೇಕು ಇಂಥ ಸಾಕಷ್ಟು ವಿಚಾರಗಳನ್ನ ಇವತ್ತು ಹೇಳಬೇಕಾಗಿತ್ತು ವೇದಿಕೆ ಮೇಲೆ ಬಹಳ ಜನ ಈಗಾಗಲೇ ಮಾತಾಡಿದ್ದಾರೆ ನನಗೆ ಸಂಪೂರ್ಣ ವಿಶ್ವಾಸ ಐತಿ ಈ ಸರಿ ನಾವು ದೊಡ್ಡವರಾಗಿದ್ದು ಮೂರು ಜನ ಪ್ರಕಾಶ್ ಹುಕ್ಕೇರಿ 1988 ಕೋಮಲಣ್ಣ ದೊಡ್ಡಣ್ಣವರ್ ಮತ್ತು ನಮ್ಮ ರಾಯಭಾಗದ ಬಾಣೆ ಸರ್ಕಾರ್ ಮತ್ತು ಅಪ್ಪ ಸಾಹೇಬ್ ನಿಂಬಾಳ್ಕರ್ ನಡೆದಿ ಶ್ರೀಮಂತ ಅಪ್ಪ ಸಾಹೇಬ್ ನಿಂಬಾಳ್ಕರ್ ಮೂರು ಮಂದಿ ಕೂಡಿ ನಾವು ಅದಕ್ಕೆ ಹೋಗ್ತೇನೆ ಕೈಯಾಗ ಕೈ ಚೀಲ ಇಟ್ಕೊಂಡು ಹೋಗ್ತೀನಿ ಅವ್ರ ಜೋಡಿ ಮೂರು ಮಂದಿನ ಕರ್ಕೊಂಡು ಶಂಕರಾನಂದಿಗೆ ಎಮ್ ಎಲ್ ಸಿ ಟಿಕೆಟ್ ಕೊಡು ಸಲುವಾಗಿ ನಾವು ಹೋಗಿ ಕೇಳಕ್ ಹೋಗಿದ್ದೆವು ನಾ ಒಳಗೆ ಹೋಗಿ ಹೇಳಿ ಕೊಮ್ಮನಣ್ಣ ದೊಡ್ಡಣ್ಣ ಅವ್ರಿಗೆ ಟಿಕೆಟ್ ಕೊಡ್ರಿ ಹಿರಿಯರದಾರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರವರಂತೆ ಆದ್ರೆ ಅಪ್ಪ ಸಾಹೇಬ್ ನಿಂಬಾಳ್ಕರ್ ಶ್ರೀಮಂತ ಅಪ್ಪ ಸಾಹೇಬ್ ನಿಂಬಾಳ್ಕರ್ ಅವ್ರಿಗೆ ದೊಡ್ಡ ಗೌರವ ಕೊಡ್ತೇವೆ ಅವ್ರು ಸ್ವತಃ ಒಳಗೆ ಹೇಳಿದ್ರು ಹೇ ಬಗ್ಗೆ ಕಾಯಿ ಕೊಂಡಿದ್ರೆ ಕಾಯಿ ಹೋಗಾರನೇ ಅಲಯ ಪ್ರಕಾಶ್ ಹುಟ್ಟಿರಲಿಲ್ಲ ತಿಕ್ಕಿಡ್ದೆಯಾ ಎಲ್ಲ ಆಮೇಲೆ ನಿವ್ರೂ ಅಂತ ಹೇಳಿ ಶಂಕರಾನಂದ್ ಹೇಳಿದ್ರು ಊರು ಹೋಗ್ರಿ ನಾ ಅನೌನ್ಸ್ ಮಾಡ್ತೇವೆ ಅಂದ್ರೆ ನನ್ನ ಹೆಸರು ಅನೌನ್ಸ್ ಆಯಿತು ಆ ಮೂಲ ಮನೆಯರಿಂದ ಪ್ರಕಾಶ್ ಹುಟ್ಟಿರಿ ಒಂದು 8 ಸರಿ ಆಯ್ಕೆ ಬಂದಿದ್ದಾರೆ 8 ಸರಿ ಯಾರಿಂದ ಆಯ್ಕೆ ಮಾಡಿದ್ರು ಶಂಕರಾನಂದ ದೇವರ ಒಂದು ಆಶೀರ್ವಾದ ಒಂದು ಶ್ರೀಮಂತ ಅಪ್ಪ ಸಾಹೇಬ್ ನಿಂಬಾಳ್ಕರ್ ಅವರ ಆಶೀರ್ವಾದ ಒಂದು ಬಾಣೆ ಸರ್ಕಾರ ಆಶೀರ್ವಾದ ಮತ್ತು ನಮ್ಮ ಬೆಳಗಾವದ ಜಿಲ್ಲಾ ಅಧ್ಯಕ್ಷರಾಗಿದ್ದು ಬೊಮ್ಮಲಣ್ಣ ದೊಡ್ಡಣ್ಣವರ ಆಶೀರ್ವಾದ ಇವತ್ತು 8 ಸರಿ ಆಯ್ಕೆಗೆ ನಿಮ್ಮ ಸೇವಾ ಮಾಡಕ್ಕೆ ನನಗೆ ಅವಕಾಶ ಕೊಟ್ಟಿದ್ದ ನಾವು ಯಾವುದೇ ತರದ 2 ನಂಬರ್ದ ಹಣ ಸಂಪಾದನೆ ಮಾಡಿದ್ವಿ ನಾವು ಮಾಡಿದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಕಾರ್ಯಕರ್ತರು ನಾವು ಕೆಲಸ ಮಾಡಿದ್ದೀವಿ ಮಾಡ್ತೇವೆ ಇನ್ನೂ ಮಾಡ್ತೇವೆ ಇನ್ನೂ 5 ವರ್ಷ ಮಾಡ್ತೇವೆ ಬಿಡುವು ಆದ್ರೆ ಬಿಡೋದು ಯಾವಾಗ ಚಿಕ್ಕೋಡಿ ಜಿಲ್ಲಾ ಆದ್ಮೇಲೆ ಮಾತ್ರ ರಾಜಕಾರಣದಿಂದ ನಿವೃತ್ತಿ ಆಗ್ತದೆ ಅಲ್ಲಿ ತನಕ ರಾಜಕಾರಣದಾಗೆ ಇರ್ತೇನೆ ಅದೇನಂತಲ್ಲ ಈ ತಿರುಗಾಡಕತ್ತಾರೋ ಅವ್ರಿಗೆ ಈ ಕ್ಷೇತ್ರದಾಗ ಕುಕ್ಕೇರಿ ಕ್ಷೇತ್ರದಾಗ ಅವ್ರಿಗೆ ಪರಿಚಯ ಇಲ್ಲ ಯಾರ ಎಂತ ಮತ್ತೆ ಸದರ್ಗ ಕ್ಷೇತ್ರದಾಗ ಯಾರು ಕೊಡ್ತಾ ಇರ್ತಾರ ಅವ್ರನ್ನ ಕುಕ್ಕೇರಿ ಕ್ಷೇತ್ರದಾಗ ಅವ್ರ ಪರಿಚಯ ಇಲ್ಲ ಯಾರು ಹೋಗಿದಾರ ಅವ್ರ ಎಲ್ಲಾರ ಕಡೆ ಬೇಯಿಸ್ಕೊಂಡು ಬಂದಾರ ಇವತ್ತು ಪ್ರಚಾರ ಮಾಡಕತ್ತಾರ ಯಾರದಾರ ಅವ್ರ ಆಫೀಸ್ ಫೀಲ್ಡ್ ಬಂಡ್ಗಳು ತಗೊಂಡು ಪ್ರಚಾರ ಮಾಡಕ ದಯವಿಟ್ಟು ಸಕ್ಕರೆ ಕಾರ್ಖಾನೆ ಎಲ್ಲ ಸದಸ್ಯರ ಎಲ್ಲ ನಮ್ಮ ನೌಕರ ವರ್ಗದವರಿಗೆ ವಿನಂತಿ ಮಾಡ್ಕೋತೇನೆ ದಯವಿಟ್ಟು ಚುನಾವಣೆಗಾಗಿ ಭಾಗವಹಿಸ್ಬೇಡ್ರಿ ನೀವು ಯಾವಾಗ ಯಾವಾಗ ಚುನಾವಣೆದಾಗ ಭಾಗವಹಿಸಿದಿರಿ ಅವಾಗ ನಮ್ಗೆ ಗೆಲುವು ಆಗೈತೆ ಆ ದೃಷ್ಟಿಯಿಂದ ನಾ ಹೆಚ್ಚಿಗೆ ಮಾತಾಡಿದೆ ನಿಮ್ಗೆ ಕಡೆಯದಾಗಿ ಗಣೇಶ್ ಹುಕ್ಕೇರಿ ಅವರು ಮತ ಯಾಚನೆ ಮಾಡ್ತಾರ ಅವ್ರ ಜೊತೆ ನಾನು ಇರ್ತೇನೆ ಹೇಳಿದ್ರಲ್ಲ ಈಗ ಸುದರ್ಶನ್ ಕೂತ ಡಬಲ್ ಇಂಜಿನ್ ಅಂತ ಡಬಲ್ ಇಂಜಿನ್ ಆಗಿ ನಿಮ್ಗೆ ಇನ್ನೂ ಏನೇನು ಉಳ್ತಾವು ಸಮಸ್ಯೆ ಅದಾವ ಸಮಸ್ಯೆಗಳನ್ನ ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಇನ್ನೂ ಸಾಕಷ್ಟು ವಿಚಾರ ಮಾತಾಡಬೇಕಾಗಿತ್ತು ಆದ್ರೆ ಒಂದು ಸಮಯದ ಅಭಾವದಿಂದ ಹೆಚ್ಚಿಗೆ ನಾವು ಕಾರ್ಯಕರ್ತರಿಗೆ ಮಾತಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದ್ದೇನೆ ರಾಮ ಮಾನೆ ಇರ್ಬೋದು ಶ್ಯಾಮ್ ರೇವಡೇ ಇರ್ಬೋದು ಅನಸಬ್ ಅವರೇ ಇರ್ಬೋದು ಸುದರ್ಶನ್ ಪೌತ್ ಇರ್ಬೋದು ಎಲ್ಲರಿಗೂ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ ನಮ್ಮಿಂದ
ಏನಾರೆ ತಪ್ಪಾಗಿದ್ರೆ ಕ್ಷಮಾ ಮಾಡಬೇಕು ಅಂತ ಹೇಳಿ ನಿಮ್ಮ ಕೈ ಮುಗದ ನಿಮ್ಮ ಆಚೆ ಹೋಗಿ ಕೈ ಮುಗದ ನಿಮ್ಮ ಕೇತನೆ ನಮ್ಮ ಕಡೆಯಿಂದ ಏನಾರೆ ತಪ್ಪಾಗಿದ್ರೆ ಕ್ಷಮಾ ಮಾಡ್ರಿ 33 ಕ್ಷೇತ್ರಗಳಲ್ಲಿ ನಮ್ಮ ಚಿಕ್ಕೋಡಿ ಸದಲಗ ಕ್ಷೇತ್ರದ ಕಾರ್ಯಕರ್ತರು ವಿಜಯಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಅವರೆಲ್ಲ ತಿರುಗಾಡಿ ಇವತ್ತು ಶಿಕ್ಷಕರ ಮತ ಕ್ಷೇತ್ರದಿಂದ ನನ್ನನ್ನು ಆಯ್ಕೆ ಮಾಡಿದರು 33 ಕ್ಷೇತ್ರದಾಗ ಪ್ರಕಾಶ್ ಹುಕ್ಕೇರಿ ಅವರನ್ನು ಆಯ್ಕೆ ಮಾಡಿಕೊಡ್ತಾರೆ ನಮ್ಮ ಕಾರ್ಯಕರ್ತರು ಒಂದು ಕ್ಷೇತ್ರದಾಗ ಗಣೇಶ್ ಹುಕ್ಕೇರಿನ ಆಯ್ಕೆ ಮಾಡ್ತಾರಲ್ಲ क्षेत्र गणेश हुक्केरी कांग्रेस पक्ष अभ्यर्थिया आय्के विश्वास शिक्षक शिक्षक मत क्षेत्र आय्के शिक्षक समस्या पर्स्थिति सरकार मुंद तंद आ समस्या परिहार अनदान ओल्ड स्कीम ಹೊಸ ಸ್ಕೀಮ್ ಅನ್ನು ರದ್ದ ಮಾಡಿ ಹಳೆ ಸ್ಕೀಮ್ ಅನ್ನು ಮುಂದುವರಿಸಬೇಕು ಅಂತ ಹೇಳಿ ಈಗಾಗಲೇ ಶಿಕ್ಷಕರು 67 ದಿವಸ ಫ್ರೀಡಂ ಪಾರ್ಕ್ ನಾಗ ಅವರು ಉಪೋಷಣ ಕೂತಿದ್ರು ಒಂದು ಮಾತು ಹೇಳ್ತೇನೆ ಶಿಕ್ಷಕರಿನ ಮುಂದೆ ಯಾರು ಉಪೋಷಣ ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ಸರ್ಕಾರ ಬಂದಿದೆ ಅವರ ಬೇಡಿಕೆ ಏನದೋ ನಮ್ಮ ಶಾಲೆಗಳನ್ನು 2023 ತನಕ ಅನುದಾನ ಕೊಡಿಸಬೇಕು ಅಂತ ಹೇಳಿ 95ರಿಂದ 7 ವರ್ಷ ಯಾವದ ಪರಿಸ್ಥಿತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನ 2023 ರೊಳಗೆ ಅನುದಾನವನ್ನ ಒದಗಿಸುವಂತ ಕೆಲಸ ಮಾಡ್ತೀವಿ ಇನ್ನು ಸಾಕಷ್ಟು ಅವ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತೀನಿ ಆ ಸಮಸ್ಯೆಗಳ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಗಣೇಶ್ ಹುಕ್ಕೇರಿ ಹುಕ್ಕೇರಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ 33 ಕ್ಷೇತ್ರದಲ್ಲಿ ಕೆಲಸಿ ಕೊಟ್ಟಂತ ಒಬ್ಬ ಪ್ರಕಾಶ್ ಹುಕ್ಕೇರಿ ಅವರನ್ನ ಒಂದೇ ಒಂದು ಸದನದ ಕ್ಷೇತ್ರದಲ್ಲಿ ಗಣೇಶ್ ಹುಕ್ಕೇರಿ ಅವರನ್ನ ಗೆಲ್ಲಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡಂತ ಯಾರು ಮಾತ್ರ